ನಮಗೆ ಬದುಕನ್ನು ಕಟ್ಟಿಕೊಟ್ಟ ರೂಪಿಸಿಕೊಟ್ಟ ಊರು ಭದ್ರಾವತಿ. ಪ್ರೀತಿ ಪ್ರೇಮ ಪದ್ಯದಿಂದನೇ ನನ್ನ ಬರವಣಿಗೆ ಕೂಡ ಆರಂಭ ಆಯಿತು. ಸೋದರ ಮಾವ ತುಂಬ ಸಣ್ಣಂದ್ರಲ್ಲಿ ಅವರು ಹೊರಟೋದ್ರು ಕ್ಯಾನ್ಸರ್ನಿಂದಾಗಿ. ಅವರು ಜೋಡಿಸಿಟ್ಟ ಪುಸ್ತಕಗಳನ್ನು ನಾನು ತುಂಬ ಓದಿದೆ. ನನಗೆ ಈ ಮಾತು ಅನ್ನೋದಿದೆಯಲ್ಲ, ತುಂಬ ಮಾತು, ತುಂಬ ತರಹದ ಮಾತುಗಳಿದೆ. ಬಣ್ಣ ಬಣ್ಣದ ಮಾತಿದೆ, ಬಿಂಕನ್ ಮಾತಿದೆ, ಮೋಸದ ಮಾತಿದೆ, ಮುಖವಾಡದ ಮಾತಿದೆ. ಈ ಎಲ್ಲ ಮಾತಿನ ನಡುವೆ ನೀವು ಯಾವತ್ತು ಸತ್ಯವನ್ನು ಹೇಳೋದಕ್ಕೆ ಹೊರಡ್ತೀರಿ? ಆ ಮಾತಿಗೆ ಅಷ್ಟು ನಿಮಗೆ ಒಂದು ಮಹತ್ವ ಸಿಕ್ಕೋದಿಲ್ಲ. ಅಂದರೆ ಯಾವತ್ತೋ ಒಂದು ದಿನ ನನ್ನನ್ನು ಅಳಿಸಿದ್ದ 10 ಪೈಸೆ ಇವತ್ತು ಅದೇ ಮೌಲ್ಯ ಇಲ್ಲದೆ ಸರಿದು ಹೋಯ್ತಲ್ಲ, ಆ ಕಾಲಘಟ್ಟವನ್ನು ಹೇಳುವಂತಹ ಕವಿತೆ ಅದು. ಜಯಂತ ಕಾಯ್ಕಿಣಿ ಸರ್ ಕೂಡ ನೀನು ಸ್ವಲ್ಪ ಪದ್ಯ ಬರೆಯೋದು ನಿಲ್ಲಿಸೋದು ಒಳ್ಳೆಯದು ಅಂದರು. ಅಪ್ಪನ ಸಾವಿನ ನಂತರ ಅಥವಾ ಸಾವುಗಳನ್ನು ನಾನು ಪ್ರತಿನಿತ್ಯ ನೋಡೋದಕ್ಕೆ ಶುರುವಾದ ನಂತರದಲ್ಲಿ ತುಂಬ ನನ್ನ ಒಳಗೆ ನನಗೆ ಏನೋ ಒಂದು ಕ್ರಿಯೆ ಶುರುವಾಗ್ತಾ ಹೋಯಿತು. ನನಗೆ ಕತೆ ಬರೆಯುವ ಮೊದಲು ನನಗೊಂದು ಧೋರಣೆ ಇತ್ತು, ನಾನು ಯಾವುದೇ ಕಾರಣಕ್ಕೂ ಸ್ತ್ರೀಯರ ಕಥೆಗಳನ್ನು ಬರೀಬಾರ್ದು ಅಂತ.